ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, 2021 ಕಾರ್ತಿಕ ಮಾಸ ಡಿಸೆಂಬರ್ 4 ತಾರೀಕು ಮುಕ್ತಾಯ ಆಗ್ತಾ ಇದೆ. ಇದೇ ತಿಂಗಳ ಡಿಸೆಂಬರ್ 5 ತಾರೀಕಿಂದ ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಮಾಸನೂ ಕೂಡ ತುಂಬ ವಿಶೇಷವಾಗಿದೆ. ಅದರಲ್ಲೂ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಮಾಸ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಒಂದು ಧನುರ್ಮಾಸ ಬಗ್ಗೆ ಪ್ರತಿಯೊಬ್ಬರಿಗೂ ಪರಿಚಯ ಇದ್ದೇ ಇರುತ್ತೆ. ಧನುರ್ಮಾಸ ಅಂದ ತಕ್ಷಣವೇ ಫಸ್ಟು ನೆನಪಾಗೋದು ಹೆಣ್ಮಕ್ಕಳು. ಯಾರೆಲ್ಲ ತಪ್ಪಿಸ್ತಾನೆ, ಯಾರೆಲ್ಲ ಧನುರ್ಮಾಸನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀರಾ, ಅವರಿಗೆ 2021 ಧನುರ್ಮಾಸದ ದಿನಾಂಕ ಯಾವಾಗಿಂದ ಯಾವಾಗಿದೆ, ಯಾವ ಒಂದು ಸಮಯದಲ್ಲಿ ಈ ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಧನುರ್ಮಾಸ ಅಂದರೆ ಸೂರ್ಯನು ಧನುಸ್ಸು ರಾಶಿಗೆ ಪ್ರವೇಶಿಸುವ ಒಂದು ವಿಶೇಷವಾದ ಮಾಸಕ್ಕೆ ಧನುರ್ಮಾಸ ಅಂತ ಕರೀತಾರೆ. ಜೊತೆಗೆ ಈ ಒಂದು ಮಾಸನ ಕಂಪ್ಲೀಟಾಗಿ ದೇವತಾ ಕಾರ್ಯಗಳಿಗೆ ಮೀಸಲಿಡ್ತಾರೆ. ಸೊ ಹಾಗಾಗಿ ಈ ಒಂದು ಮಾಸ ತುಂಬ ವಿಶೇಷವಾಗಿದೆ. ಯಾರೆಲ್ಲ ಮಾಡ್ತಾ ಇದ್ದೀರಾ, ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅವ್ರಿಗೂ ದಯವಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾರೆಲ್ಲ ಧನುರ್ಮಾಸದ ಬಗ್ಗೆ ಗೊತ್ತಿಲ್ಲ, ಪೂಜೆಗಳು ಅದನ್ನು ಮಾಡಲ್ಲ ಅಂತನೋರು ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮಾಸನ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಬಾರ್ದು, ಈ ಒಂದು ಮಾಸದ ವಿಶೇಷತೆಗಳನ್ನ ನಾವು ಪಡ್ಕೊಬೋದು ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ಧನುರ್ಮಾಸದ ಒಂದು ದಿನದ ಪೂಜೆ ಅಂದರೆ ಧನುರ್ಮಾಸದಲ್ಲಿ ನೀವು ಬೆಳಗ್ಗೆ ಎದ್ದೋಗಿ ಮಾಡುವಂಥ ಒಂದು ಪೂಜೆ ನೀವು ದಿನನಿತ್ಯ ಮಾಡುವಂಥ 1000 ವರ್ಷಗಳ ಪೂಜೆಗೆ ಸಮ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಒಂದು ದಿನ ಪೂಜೆಗೇನೆ ವಿಶೇಷತೆ ಇದೆ. ಅಂದರೆ ನೀವು ಇನ್ನು ಆ ಧನುರ್ಮಾಸದ ಕಂಪ್ಲೀಟ್ ಒಂದು 30 ದಿನಗಳು ಈ ಪೂಜೆನ ಮಾಡಿದ್ರೆ ಇನ್ನೆಷ್ಟು ನಿಮಗೆ ಪುಣ್ಯ ಫಲಗಳು ಲಭಿಸುತ್ತೆ ಅಂತ. ಸೊ ಹಾಗಾಗಿ ಈ ಮಾಸನ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ. ಎಲ್ಲ ವರ್ಗದವರಿಗೆ ಪೂಜೆನ ಮಾಡ್ಬೋದು, ಅಂದರೆ ನಿಮ್ಮ ಯಾವುದೇ ಕೋರಿಕೆಗಳಿರೋರು ಪೂಜೆ ಮಾಡ್ಬೋದು. ಮೇಯ್ನಾಗಿ ಕಂಕಣ ಭಾಗ್ಯ ಕೂಡಿ ಬರೋಕ್ಕೆ, ಒಳ್ಳೆ ಹುಡುಗ ಹುಡುಗಿ ಸಿಗೋಕ್ಕೆ, ಮತ್ತು ಸಂತಾನ ಭಾಗ್ಯ ಯಾರಿಗಿಲ್ಲ ಅವರು ಕೂಡ ಈ ಒಂದು ವಿಶೇಷವಾದ ಧನುರ್ಮಾಸ ಪೂಜೆ ಮಾಡೋದ್ರಿಂದ ನಿಮಗೆ ಖಂಡಿತ ಸಂತಾನ ಭಾಗ್ಯ ಆಗುತ್ತೆ, ಮತ್ತು ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ಒಂದು ವಾಡಿಕೆನೇ ಇದೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಮಾಸನ ಮಿಸ್ ಮಾಡ್ಕೋಬೇಡಿ. ಬನ್ನಿ ಇವಾಗ ಈ ವರ್ಷದ 2021 ಧನುರ್ಮಾಸ ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. 2021 ಧನುರ್ಮಾಸ ಬಂದು ಡಿಸೆಂಬರ್ 16 ತಾರೀಕಿಂದ ಜನವರಿ 13 ತಾರೀಕುವರೆಗೂ ಇದೆ. ಅಂದರೆ ಕಂಪ್ಲೀಟಾಗಿ ನಿಮಗೆ 27 ದಿನಗಳು ಸಿಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಬೇಡಿ. ಮತ್ತು ಈ ಒಂದು ಯಾವ ಸಮಯದಲ್ಲಿ ನೀವು ಒಂದು ಪೂಜೆನ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. 4:30 to 6 ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡಬೇಕು. ಮತ್ತು ಈ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಮತ್ತು ಧನುರ್ಮಾಸನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಈ ಒಂದು ಮಾಸದಲ್ಲಿ ಕೆಲವೊಂದು ಕಾರ್ಯಗಳನ್ನ ಮಾಡಬಾರ್ದು ಮನೆಯಲ್ಲಿ. ಸೊ ಯಾವೆಲ್ಲ ಕೆಲಸಗಳನ್ನ ಮನೆಯಲ್ಲಿ ಮಾಡಬಾರ್ದು, ಮತ್ತು ಈ ಒಂದು ಧನುರ್ಮಾಸದಲ್ಲಿ ಯಾವ ರೀತಿ ಪೂಜೆನ ಮಾಡಿದ್ರೆ ಶ್ರೀ ಮಹಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿನ ಒಲಿಸ್ಕೊಳ್ಬೋದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ತಪ್ಪದೆ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಸೊ ಈ ವರ್ಷದ ಧನುರ್ಮಾಸ ಡಿಸೆಂಬರ್ 16 ಜನವರಿ 13 ಇದೆ. ಇನ್ನು ಸಮಯದ ಬಗ್ಗೆ ಹೇಳಬೇಕಾಗೇ ಇಲ್ಲ, ಧನುರ್ಮಾಸದ ಪೂಜೆ ಕಂಪಲ್ಸರಿಯಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 4:30 to 6 ಗಂಟೆ ಒಳಗಡೆನೆ ನೀವು ಕಂಪ್ಲೀಟಾಗಿ ಪೂಜೆನ ಮಾಡಿ ಮುಗಿಸಿರಬೇಕು. ಸೊ ಧನುರ್ಮಾಸ ಮಾಡೋಕ್ಕೆ ಎಲ್ಲರೂ ರೆಡಿ ಅಲ್ವಾ? ಸೊ ಮಿಸ್ ಮಾಡ್ಕೊಳ್ಳದೆ ಈ ಒಂದು ಧನುರ್ಮಾಸದ ಶುಭ ಫಲಗಳನ್ನ ಎಲ್ಲರೂ ಪಡೆಯೋಣ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಧನುರ್ಮಾಸದ ವಿಶೇಷತೆ ಮತ್ತು ಅದರ ಪೂಜೆಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.